ನಾವು ನಮ್ಮ ಕೋಲಾರಿದು ನಾವು ನಮ್ಮ ಮಕ್ಕಳು ನಮ್ಮ ಕುಟುಂಬದವರು ಅಥವಾ ನಮ್ಮ ಪರಿವಾರದವರು ಎಲ್ಲ ನೆಮ್ಮದಿಗ ಶಾಂತಿ ಸುವ್ಯವಸ್ಥೆಯಿಂದ ಹೋಗಬೇಕಾದ್ರೆ ಅದರಲ್ಲಿ ನಮ್ಮದು ಪಾತ್ರ ಇದೆ ಸಮಾಜದಲ್ಲಿ ಏನು ನಡೀತಾ ಇದ್ರೂ ಕೂಡ ನೋಡಿಕೊಂಡು ಮೌನವಾಗಿ ಕುಂತಿದ್ರೆ ಮತ್ತೆ ನಮಗೆ ಅದು ಆತಂಕ ನಮಗೆ ಮತ್ತೆ ಈ ಗಂಡಾಂತರ ಬರುತ್ತೆ ನಾವು ಸಮಾಜಕ್ಕೂ ಮೆಸೇಜ್ ಕೊಡಬೇಕು ಮತ್ತೆ ಎಚ್ಚೆತ್ತುಕೊಳ್ಳೋ ಕೆಲಸ ಕೂಡ ಮಾಡಬೇಕು ಇವತ್ತು ಎತ್ತು ಹೋಗ್ತಾ ಇದೆ ಕೋಲಾರ ಶಿವಮೊಗ್ಗ ಕೋಲಿಕೆ ಮಾಡ್ತಾರೆ ಕೋಲಾರನ್ನ ಬೇರೆ ಏನೇನಕ್ಕೋ ಕೋಲಾರ ನೋಯ್ಕೆ ಹೋಲಿಕೆ ಮಾಡ್ತಾರೆ ಯಾಕೆ ಕೋಲಾರ ಏನು ನಮ್ಮದೇ ಆದ ಒಂದು ಇತಿಹಾಸ ಇಲ್ಲ ಕೋಲಾರಿಗೆ ಕೋಲಾರ ನಮ್ಮದೇ ಆದ ಒಂದು ಜ್ಞಾನ ಸಂಪತ್ತು ಕೋಲಾರನ್ನ ಬೇರೆಯವರು ಹೋಲಿಕೆ ಮಾಡ್ಬೇಕೇ ಹೊರತು ನಾವಿವತ್ತು ಕೋಲಾರನ್ನ ಶಿವಮೊಗ್ಗ ಹೋಲಿಕೆ ಮಾಡೋದು ಅಥವಾ ಯಾವುದೋ ಇತಿಹಾಸದ ಘಟನೆಗಳನ್ನ ಈ ಕೋಲಾರ ಬಗ್ಗೆ ಮಾತಾಡೋದು ಇಲ್ಲಿ ಬೇರೆ ಇಲ್ಲಿ ಎಲ್ಲ ಜಾತಿ ಧರ್ಮದವರು ವಾಸ ಮಾಡ್ತಾ ಇದ್ದಾರೆ ಆದರೆ ಇಲ್ಲಿ ತಮ್ಮ ತೆವಳುಗಳಿಗೆ ಇಲ್ಲಿ ಬರೋದು ಒಂದು ಪ್ರವೋಕ್ ಭಾಷಣ ಏ ನಾನು ಏನು ಮಾತಾಡ್ತಾ ಇದ್ದೀನಪ್ಪ ನನ್ನ ಮಾತಿಂದ ಮುಂದಿನ ಯುವ ಪೀಳಿಗೆ ಏನಾಗುತ್ತೆ ಈ ದೇಶದಲ್ಲಿ ನಾ ಚುನಾವಣೆವರೆಗೂ ನೀವು ಒಂದು ಪಕ್ಷಕ್ಕೆ ಸೀಮಿತ ಚುನಾವಣೆ ಆಗಿ ನೀವು ಗೆದ್ದ ಮೇಲೆ ನೀವು ಒಂದು ಪಕ್ಷಕ್ಕೆ ಸೀಮಿತ ಅಲ್ಲ ಒಬ್ಬ ಪಾರ್ಲಿಮೆಂಟ್ ಮೆಂಬರ್ ಅಂದರೆ ನೀವು ಇಡೀ ದೇಶದ ಒಬ್ಬೊಬ್ಬ ಸದಸ್ಯರು ಪಾರ್ಲಿಮೆಂಟ್ ಸದಸ್ಯರು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಪ್ರತಿ ಭಾರತದ ಪ್ರಜೆ ಹಿತ ಕಾಪಾಡಬೇಕಾದ ನಿಮ್ಮ ಧರ್ಮ ಮತ್ತು ಅದೇ ರೀತಿ ಇಲ್ಲಿ ಯಾರ್ಯಾರು ಜನಪ್ರತಿನಿಧಿಗಳಿದ್ದೀರಿ ಎಲ್ಲರೂ ಅವ್ರದ್ದೇ ಆದ ಯಾರು ಶಾಸಕರಿದ್ದರೆ ನೀವು ರಾಜ್ಯದ ಜನರ ಹಿತ ಕಾಪಾಡಬೇಕೇ ಹೊರತು ಒಂದು ಪಕ್ಷ ಒಂದು ಧರ್ಮ ಒಂದು ಜಾತಿ ಹಿತ ಕಾಪಾಡಬಾರ್ದು ಇವತ್ತು ನಮ್ಗೆ ಆತಂಕ ಆಗ್ತಾ ಇದೆ ನೋವಾಗ್ತಾ ಇದೆ ನೀವು ಯುವಕರಿಗೆ ಮೊನ್ನೆ ಚಂದ್ರಯಾನ ನಡೆದಿದೆ ತಂತ್ರಜ್ಞಾನದಲ್ಲಿ ಒಂದು ಕಡೆ ಮುಂದುವರಿತಾ ಇದ್ರೆ ನೀವು ಮಧ್ಯದಲ್ಲಿ ಇವತ್ತು ನೋಡಿ ಮನ್ನೊಂದು ಕೇಸ್ ಹಿಡಿದಿದ್ದಾರೆ ಅಫೀಮ್ ಕೇಸು ಗಾಂಜಾ ಅಫೀಮ ಕೊಲೆ ಕೊಲೆಗಳು ಎಷ್ಟು ನಡೀತಾ ಇದಾವೆ ಕೋಲಾರಲ್ಲಿ ಏನಾಗ್ತಾ ಇದಾರೆ ಜನ ಇದಕ್ಕೆಲ್ಲ ಕಾರಣ ಏನು ನಿರುದ್ಯೋಗ ತಾಂಡವಾಡ್ತಾ ಇದೆ ಒಂದು ಕಡೆ ಅಭಿವೃದ್ಧಿ ಇಲ್ಲ 67 ಕಿಲೋಮೀಟರ್ದಲ್ಲಿ ಇದ್ದೀರಿ ಇವತ್ತು ನಾವು ಅಭಿವೃದ್ಧಿ ಇಲ್ದಿರೋ ಮೂಲೆ ಗುಂಪಾಗಿದ್ದೀರಿ ಈ ಒಳ್ಳೆ ವಿಚಾರಗಳಿಟ್ಕೊಂಡು ನೀವು ರಾಜಕಾರಣ ಮಾಡಿ ನಮಗೀಗ ಆತಂಕ ಆಗ್ತಾ ಇದೆ 6 ತಿಂಗಳು ಚುನಾವಣೆ ಇದೆ ಏನು ಗಲಾಟೆ ತಂದಿಡ್ತಾರೋ ಒಬ್ಬೊಬ್ಬರು ಬರ್ತಾರೆ ಒಂದೊಂದು ಭಾಷಣ ಮಾಡಿ ಹೋಗ್ತಾರೆ ಕೋಲಾರಲ್ಲಿ ಏನು ಸಣ್ಣ ವಿಚಾರ ಗಣೇಶನ ಹಬ್ಬ ಅದೊಂದು ಹಬ್ಬ ಹುಡುಗರು ಯುವಸ್ಸು ಅದು ಯಾರಿಗೂ ಗೊತ್ತಿಲ್ಲದೆ ಏನೋ ಒಂದು ಘಟನೆ ನಡೆದೋಗ್ತದ ಅದನ್ನು ಅಲ್ಲಿಗೇನೆ ನಾವು ಚಿವುಟಬೇಕು ಅದನ್ನು ದೊಡ್ಡ ರಾಜ್ಯಕ್ಕೆ ವಿಭ್ರಂಸೋ ಥರ ಮಾಡಬಾರ್ದು ಮತ್ತೆ ಮೊನ್ನೆ ಕತ್ತಿ ಹಾಕಿದ್ದಾರೆ ತೆಳ್ದು ಹಾಕಿದ್ರು ತೆಳಿದು ಹಾಕಿದ್ರು ಪೊಲೀಸ್ ಕ್ರಮ ಕೈಗೊಂಡಿದ್ದಾರೆ ಕೇಸ್ ಹಾಕಿದ್ದಾರೆ ಅದನ್ನು ಅಲ್ಲಿಗೆ ಚಿವುಟಬೇಕು ಈ ಕೆಟ್ಟ ವಿಚಾರಗಳನ್ನು ವಿಜೃಂಭಿಸಕ್ಕೆ ಬಿಡಬಾರ್ದು ಕೆಟ್ಟ ವಿಚಾರ ತಪ್ಪು ಯಾರೇ ಮಾಡಿದ್ರು ಕೂಡ ಯಾವುದೇ ಧರ್ಮದವನು ಮಾಡಿದ್ರು ಕೂಡ ಯಾವುದೇ ಪಕ್ಷದವನು ಮಾಡಿದ್ರು ಕೂಡ ಅವನಲ್ಲೇ ಚೂಟೋ ಕೆಲಸ ಆಗಬೇಕು ಕೋಲಾರಲ್ಲಿ ಶಾಂತಿ ನೆಲೆಸಬೇಕು ಇಲ್ಲೆಲ್ಲ ಜಾತಿ ಧರ್ಮ ಎಲ್ಲ ಪಂಗಡದ ಜನ ಇಲ್ಲಿ ನಾವು ನೆಲೆಸಿದ್ದೀರಿ ಇಲ್ಲೆಲ್ಲರನ್ನೂ ಕಾಪಾಡೋ ಸಂವಿಧಾನ ಇದೆ ಸಂವಿಧಾನಕ್ಕೆ ನಾವು ಗೌರವ ಕೊಡಬೇಕು ಸಂವಿಧಾನ ಬದ್ಧದಲ್ಲಿ ನಾವು ಬದುಕಬೇಕೇ ಹೊರತು ನಮ್ಮ ಸ್ವ ಇದಕ್ಕೆ ನನ್ನ ಆಚರಣೆ ನನ್ನ ಮನೆಗೆ ಬಿಟ್ಟಿದ್ದು ನನ್ನ ಧರ್ಮ ನಮ್ಮ ಮನೇಲಿ ಇಟ್ಕೊಳ್ರಿ ನಮ್ಮ ಆಚರಣೆ ನಮ್ಮ ಮನೇಲಿ ಇಟ್ಕೊಳ್ರಿ ನಿಮ್ಮ ಪಕ್ಷದ ಕೆಲಸಗಳು ನಿಮ್ಮ ಪಕ್ಷದಲ್ಲಿ ಇಟ್ಕೊಳ್ರಿ ಪಕ್ಷದ ಭಾಷಣಗಳು ಪಕ್ಷಗಳಲ್ಲಿ ಮಾಡ್ಕೊಳ್ರಿ ಬೀದಿನಲ್ಲಿ ಬಂದು ಭಾಷಣ ಮಾಡಬೇಕಾದ್ರೆ ಕೋಲಾರಲ್ಲಿ ಭಾಷಣ ಮಾಡಬೇಕಾದ್ರೆ ಕೋಲಾರ ಜನತೆಗೆ ಏನಾರು ಒಳ್ಳೆ ಸುದ್ದಿ ಕೊಡಿ ಕೋಲಾರಲ್ಲಿ ಬೆಂಕಿ ಹಚ್ಚೋ ಸುದ್ದಿಗಳು ಯಾರು ಇನ್ನು ಮುಂದೆ ಮಾಡಬಾರ್ದು ಅಂತ ಪತ್ರಿಕಾ ಮೂಲಕ ನಾವು ವಿನಂತಿ ಮಾಡ್ತಾ ಇದ್ರಿ ನಾವೇನು ನಿಮ್ಮನ್ನು ಬೆದರಿಕೆ ಆಗ್ತಾ ಇಲ್ಲ ದಯವಿಟ್ಟು ಇವತ್ತು ನೀವು ಮಾಡೋ ಒಂದು ಹಚ್ಚೋ ಬೆಂಕಿ ನಾಳೆ ನಿಮ್ಮ ಮಕ್ಕಳು ಬೇಯ್ತಾರೆ ನೀವಿವತ್ತು ಪ್ರವೋಕ್ ಮಾಡ್ತೀರಿ ಯಾರ್ಯಾರು ಪ್ರವೋಕ್ ಮಾಡ್ತಿರೋ ಮುಂದೆ ಬರೆದಿಟ್ಕೊಳ್ರಿ ಕೌರವರು ಪಾಂಡವರು ಈ ಭೂಮಿಗೆ ಯುದ್ಧ ಮಾಡಿದ್ದು ಇವತ್ತು ಅವ್ರು ಯಾರು ಇಲ್ಲ ಭೂಮಿ ಇಲ್ಲೇ ಇದೆ ಎಷ್ಟೋ ರಾಜರು ಕ್ರಿಸ್ತ ಶಕದಿಂದ ಕ್ರಿಸ್ತ ಪೂರ್ವದಿಂದ ಇವತ್ತು ಬುದ್ಧನ ನೆಲೆಸಿದ ನಾಡು ಅಶೋಕನು ಎಲ್ಲ ಬ್ರಿಟಿಷರು ಬಂದರು ಎಲ್ಲ ಬಂದರು ಎಲ್ಲರೂ ಹೊರಟೋದ್ರು ಕೊನೆಗೆ ನಾವಿದ್ದೀರಿ ನಾವು ಭೂಮಿ ಇಲ್ಲೇ ಇದೆ ಈಗ ನಾವು ಹೊರಟೋಗ್ತೀರಿ ಆದರೆ ಏನಾದರೂ ಮಕ್ಕಳಿಗೆ ಒಂದು ಒಳ್ಳೆಯದನ್ನು ಬಿತ್ತನೆ ಮಾಡೋಗೋಣ ಕೋಲಾರಗೊಂದು ಒಳ್ಳೆ ಹೆಸರು ಬರಬೇಕು ದೇಶದಲ್ಲಿ ರಾಜ್ಯದಲ್ಲಿ ಕೋಲಾರ ಅಂದರೆ ನಮ್ಮ ಕಡೆ ನೋಡಬೇಕು ಕೋಲಾರ ಜನರನ್ನು ಪ್ರೀತಿ ವಿಶ್ವಾಸದಿಂದ ಮಾತಾಡಬೇಕು ಅದನ್ನು ಇಲ್ಲಿ ಬಿತ್ತನೆ ಮಾಡಿ ದಯವಿಟ್ಟು ನಿಮ್ಮ ಸ್ವಾರ್ಥಕ್ಕೆ ಓಟುಗಳಿಗೆ ಕೋಲಾರ ಬಗ್ಗೆ ಯಾರೂ ಕೆಟ್ಟದಾಗಿ ಮಾತಾಡಬೇಡಿ ನಿಮ್ಮ ಕೈ ಮುಗಿದು ಕೇಳ್ತೀನಿ ಕೋಲಾರಲ್ಲಿ ಶಾಂತಿ ಸುವ್ಯವಸ್ಥೆಗೆ ಅವಕಾಶ ಮಾಡಿಕೊಡಿ ಸಂವಿಧಾನ ಏನು ಹೇಳುತ್ತೋ ಆ ಸಂವಿಧಾನ ಅಡಿಯಲ್ಲಿ ನಾವೆಲ್ಲ ಒಟ್ಟಿಗೆ ಹೋಗೋಣ ಅಂತ ವಿನಂತಿ